फ्रेंड्स वेलकम बैक टू माय चैनल एल्लरू हेगिदीरा नानिवत्तु वंदु पोटैटो तगोंडु अदरिंद नावु स्किन याव तर टैन रिमूव माडोदु मत्ते स्किन वैटनिंग तर याव तर नावु ट्रीट माडोदु अंत हेळि निम्म हत्र शेर माड्कोण अंत बंदिदीनि ई विंटर सीजन स्वल्प स्किन एल्ल बेगने टैन आगुत्ते मत्ते ब्लैक ब्लैक अंत अन्सुत्ते स्वल्प रफ्नेस इरुत्ते ई आलूगड्डे पैक नावु यूस माडोदरिंद अंत स्किन लाइटनिंग अन्सुत्ते मत्ते रफ्नेस एल्ल होगुत्ते नानु इवत्तु अदन्नु निम्म हत्र शेर माड्कोण अंत बंदिदीनि बनि नानु याव रीति पैक एल्ल प्रिपेर माड्दे ए मूरु स्टेप अल्लि इदन्नु अप्लाई माड्कोबेकु ಒಂದು ಪೊಟ್ಯಾಟೊ ತಗೊಂಡಿದ್ದೀನಿ ಅದನ್ನು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಒಂದು ಭಾಗನ ಒಂದು ಕ್ರೇಟರ್ ಮೂಲಕ ಅದನ್ನು ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ತುರ್ಕೋತಾ ಇದ್ದೀನಿ ನಿಮಗೆ ಅದು ಆಗೋದಿಲ್ಲ ಅಂತ ಹೇಳಿದ್ರೆ ಜಜ್ಜಿಬಿಟ್ಟು ಅದರ ರಸ ತಕ್ಕೋಬೋದು ಇಲ್ಲ ಮಿಕ್ಸಿ ಮಾಡ್ಕೋಬೋದು ಅದರದ್ದು ರಸ ತಗೋಬೇಕು ನೀರು ಹಾಕ್ತೆ ಮಿಕ್ಸಿ ಮಾಡಿಕೊಂಡು ರಸ ಎತ್ತಿಟ್ಕೊಳ್ಳಿ ಒಂದು ಬೌಲ್ಗೆ ಇವಾಗ ರೆಡಿ ಇದೆ ಒಂದು ಫಿಲ್ಟರ್ ಮೂಲಕ ನೀವು ಇದನ್ನು ಹಾಕಿಬಿಟ್ಟು ರಸ ಹಿಂಡಿ ತಕ್ಕೋಬೋದು ಇದು ತುಂಬ ಸಣ್ಣಗೆ ಇರೋದರಿಂದ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಬೌಲಿಗೆ ಒಂದು ಎರಡು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ರೋಸ್ ವಾಟರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫಸ್ಟ್ ಸ್ಕಿನ್ನೆಲ್ಲ ನಾವು ಏನು ಕ್ಲೀನಪ್ ಏನು ಮಾಡ್ಕೋತೀವಿ ಅಂದರೆ ಏನಾದ್ರು ಡಸ್ಟ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಕಾಟನ್ ಪ್ಯಾಡ್ ತೊಗೊಂಡ್ಬಿಟ್ಟು ಫೇಸ್ ವಾಶ್ ಆದಮೇಲೆ ನೀವು ಏನು ಡಸ್ಟೆಲ್ಲ ಇರುತ್ತಲ್ಲ ಅದನ್ನು ರಿಮೂವ್ ಮಾಡ್ಕೋಬೇಕು ಪೊಟ್ಯಾಟೊ ಆ್ಯಂಟಿ ಏಜಿಂಗ್ ಥರ ವರ್ಕ್ ಮಾಡೋದ್ರಿಂದ ಮುಖದಲ್ಲಿ ನರಿಗೆ ಸುಕ್ಕು ಆ ಥರ ಏನಿರುತ್ತೆ ಅದು ಅವಾಯ್ಡ್ ಆಗುತ್ತೆ ರೋಸ್ ವಾಟರು ಸ್ಮೂತ್ನೆಸ್ ಕೊಡುತ್ತೆ ಸ್ಕಿನ್ಗೆ ಹಾಗಾಗಿ ಕ್ಲೀನಾಗಿ ಡಸ್ಟ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಆಗಿದೆ ಈ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಒಂದು ವೆಟ್ ಸ್ಪಾಂಜಿಂದ ಫೇಸ್ನ ಕ್ಲೀನ್ ಮಾಡ್ಕೋಬೇಕು ಸ್ಪಾಂಜ್ ಇಲ್ಲ ಅಂತಂದರೆ ಒಂದು ಕಾಟನ್ ಕ್ಲಾತಿಂದ ವೆಟ್ ಕ್ಲಾತಿಂದ ಕ್ಲೀನಾಗಿ ಫೇಸನ್ನು ಹೊರಿಸ್ಕೋಬೇಕು ಇವಾಗ ಸೆಕೆಂಡ್ ಸ್ಟೆಪ್ಪು ಏನಂತ ಹೇಳಿದ್ರೆ ನಾನೀಗ ಪೊಟ್ಯಾಟೊ ಆಫ್ ಕಟ್ ಮಾಡಿ ತೊಗೊಂಡಿದ್ದೆ ಅಲ್ಲ ಉಳಿದಿರೋ ಆಫ್ ಪೊಟ್ಯಾಟೊನ ಸ್ವಲ್ಪ ನೈಫು ಇಲ್ಲಾಂದರೆ ಫೋಕಿಂದ ಅದನ್ನು ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ತೂತ ಥರ ಮಾಡಿ ಯಾಕಂದರೆ ನಮ್ಗೆ ಅದು ಒಳಗಿರೋ ರಸ ಎಲ್ಲ ಬಿಟ್ಕೊಳೋದಕ್ಕೆ ಈಸಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ ಪೌಡರಲ್ಲ ಶುಗರ್ ತೊಗೊಂಡಿದ್ದೀನಿ ಮತ್ತು ಆ ಪೊಟ್ಯಾಟೊಗೇ ಡೈರೆಕ್ಟಾಗಿ ಹನಿ ಹಾಕ್ಕೋತಾ ಇದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಹನಿ ಹಾಕ್ಕೋತಾ ಇದ್ದೀನಿ ನಾವು ಇದನ್ನು ಸ್ಕ್ರಬ್ಬರ್ ಥರ ಅಂದರೆ ಸ್ಕ್ರಬ್ ಮಾಡ್ಕೋತೀವಲ್ಲ ಫೇಸ್ನ ಆ ಥರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಟೂ ಡೇಸ್ ಒನ್ಸ್ ಇದನ್ನು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಕ್ಲೀನಾಗಿ ಸರ್ಕ್ಯುಲರ್ ಮೋಷನಲ್ಲೇ ರಬ್ ಮಾಡ್ಕೋಬೇಕು ಇದು ಮಸಾಜೆಲ್ಲ ಅಂದರೆ ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಹಾಗೇನೆ ಬಿಡಬೇಕು ಯಾಕಂದರೆ ನಾವು ಹನಿ ಯೂಸ್ ಮಾಡಿದ್ದೀವಿ ಶುಗರ್ ಯೂಸ್ ಮಾಡಿದ್ದೀವಿ ಅಲ್ಲ ನಮಗೆ ಫೇಸಿಗೆ ಅದು ಸ್ವಲ್ಪ ಹೊಂದ್ಕೋಬೇಕು ಹಾಗಾಗಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ವೆಟ್ ಸ್ಪಾಂಜಿಂದ ಮತ್ತು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡೋಣ ಲಾಸ್ಟ್ ಸ್ಟೆಪ್ ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇವಾಗ ಉಳಿದಿರೋಂಥ ಕ್ರೇಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಪೊಟ್ಯಾಟೊನ ಹಾಕ್ಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ ಅರಿಶಿನ ಪುಡಿ ಇಲ್ಲಾಂದರೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಬಂಜಾರಸ್ತು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಾಕಾಗತ್ತೆ ನಿಮಗೆ ಇದು ಪೊಟ್ಯಾಟೋದು ಪೇಸ್ಟು ನಿಮಗೆ ಕಡಿಮೆ ಬಂತು ಅಂದರೆ ಸ್ವಲ್ಪ ಹನಿ ಇಲ್ಲ ರೋಸ್ ವಾಟರ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು ಪ್ಯಾಕ್ ರೆಡಿ ಇದೆ ಇವಾಗ ಫೇಸಿಗೆ
ಅಪ್ಲೈ ಮಾಡಿಬಿಟ್ಟು ಅದನ್ನು ಒಂದು 20 ಮಿನಿಟ್ಸ್ ಹಾಗೇನೆ ಒಣಗೋದಕ್ಕೆ ಬಿಡಬೇಕು. ನಮ್ಗೆ ಅವಾಗ ಸ್ಕಿನ್ ಟೈಟ್ ಅಂತ ಅನಿಸುತ್ತೆ, ಮತ್ತು ವೈಟ್ ಫುಲ್ ಕಲರ್ ಚೇಂಜ್ ಆಗುತ್ತೆ. ಆಗ ಡ್ರೈ ಆದಮೇಲೆ ನಾರ್ಮಲ್ ಟ್ಯಾಪ್ ವಾಟ್ರಿಂದ ವಾಶ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ ಮನೇಲಿ, ನಿಮಗೆ ಅದ್ರದ್ದು ರಿಸಲ್ಟ್ ಒಂದು ನೀವು ಯೂಸಲ್ಲೇ ನಿಮಗೆ ಗೊತ್ತಾಗುತ್ತೆ. ಡೈಲಿ ಅಲ್ಲದೆ ಇದ್ರೂ 2 ಡೇಸ್ ಒನ್ಸ್ ಇದನ್ನು ಮಾಡಿಕೊಂಡ್ರೆ, ವೀಕ್ಲಿ 3 ಟೈಮ್ಸ್ ಮಾಡಿಕೊಂಡ್ರೆ ನಿಮಗೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ಸ್ಕಿನ್ ರಫ್ನೆಸ್ಸು ಹೊರಟೋಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಮೋಟಿವೇಟ್ ಆಗುತ್ತೆ ನನಗೆ, ಮತ್ತು ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ನನಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನಾನು ಇವತ್ತಿಂದು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.